ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ನಲ್ಲಿ ಮಾತ್ರ. ಬಂದಿದ್ದೆ, ನನ್ನ ಮೊಮ್ಮಗಳ ಮಾನ ಮರ್ಯಾದೆನೂ ಕಾಪಾಡಿದೆ. ಲೋ ಮನೋಜ, ಯಾರೋ ಯಾರೋ ನಿನ್ಗೆ ಹೇಳ್ಕೊಟ್ಟಿದ್ದು? ಕುತ್ಕೆಯಲ್ಲಿರೋ ತಾಳಿನ ತೆಗೆದ ತಕ್ಷಣ ನೀನು ಅವಳು ಕಟ್ಟಬೇಕು ಅಂತ ನಾಚಿಕೆ ಆಗಲ್ವೇನು? ನಾನು ಬದುಕಿರೋವರೆಗೂ ನಿಮ್ಮ ಮಾತುಗಳು ಯಾವುದು ನಡೆಯೋದಿಲ್ಲ. ಹುಷಾರ್ ಅಂದ್ರೆ ಹೊಗೆಲ್ ಬಂದಿದ್ದು, ಹೊಗೆ ಹಾಕಿದ್ದು ನೀನು ತಾಳಿ ಕಟ್ಟಕ್ಕೆ ಅಂತ. ಆದ್ರೆ ಆ ಸಮಯದಲ್ಲಿ ನಾನ್ ಬಂದು ನನ್ನ ಮೊಮ್ಮಗಳನ್ನ ಕಾಪಾಡಿದೆ. ನೀನು ಬರೀ ಗಾಳಿಗೆ ತಾಳಿ ಕಟ್ಟಬೇಕಾಯ್ತು, ಕೊನೆಗೆ ಅದೇ ನಿನಗೆ ಸಿಗೋದು. ಒಳ್ಳೆ ಮನ್ಸಿಲ್ಲ ಅಂದ್ರೆ ಕೈಯಲ್ಲಿ ತಾಳಿ ಇಟ್ಕೊಂಡು ಹಸೆ ಮನೆ ಮೇಲೆ ಕೂತ್ಕೊಂಡ್ರು ಮದ್ವೆ ಆಗಲ್ಲ ಕಣೋ. ಮೊದ್ಲು ಒಳ್ಳೆ ಬುದ್ಧಿ ಕಲ್ತ್ಕೋ, ನಿಮ್ ಅಪ್ಪಂಗೂ ಹೇಳು. ನನ್ ಮನೇಲೇ ಇದ್ದು ನನಗೆ ಮೋಸ ಮಾಡ್ತೀಯಾ? ನಿನ್ನ ಏನ್ ಮಾಡಕ್ಕಾಗತ್ತೆ, ನಿನ್ ಕೈಲಿ ಏನ್ ಮಾಡಕ್ಕಾಗತ್ತೆ? ನನ್ ಕೆಲ್ಸ ಏನ್ ಗೊತ್ತಾ, ನನ್ ಮೊಮ್ಮಗಳನ್ನ ನಿನ್ನಿಂದ ಕಾಪಾಡೋದು. ನಾ ನಿಮ್ಮನೆಗ್ ಬಂದ್ ಸೇರ್ಕೊಂಡಿದ್ದೆ ಅದೇ ಉದ್ದೇಶಕ್ಕೆ. ನೀನ್ ಕೊಡೋ ಕಾಟ ಅವಳಿಗೆ ತಟ್ಟಬಾರದು ಅಂತ ನಾನ್ ಮಾಡ್ಬೇಕಾಗಿರೋ ಕೆಲ್ಸ ಮಾಡಾಯ್ತು. ಈಗ ನೀನೇನೋ ಮಾಡ ಹಾಗಿದ್ಯಾ? ನನ್ನ ಹೊಡಿತೀಯಾ ಬಡಿತೀಯಾ? ಹೊಡಿ ಬಡಿ, ನಾನು ನೋಡ್ತೀನಿ. ನಿನ್ ಮನೇಲಿ ನಾಲ್ಕು ದಿನ ಅನ್ನ ತಿಂದಿದ್ದನ್ನು ನೋಡು, ಆ ತಪ್ಪಿಗೆ ನಿನ್ ಹೊಡಿಲೇಬೇಕು. ಸುಮ್ಮನೆನಾ ಪಾಪದ ಅನ್ನ ಕಣೋದು? ಅದಕ್ಕೆ ನನ್ ಶಿಕ್ಷೆ ಆಗ್ಲೇಬೇಕು. ಬಾರೋ, ಹೊಡಿದೀಯೇನು? ಹೊಡಿಯೋದಲ್ಲ, ನನ್ನನ್ನು ಕೊಲೆನೇ ಮಾಡ್ಬಿಡು. ಯಾರು ಬೇಡ ಅಂತಾರೆ? ಮುತ್ತೈದೆ ತಾಳಿನ ಕೀಳ್ತೀನಿ ಅಂದ್ಯಲ್ಲ, ಆವಾಗ್ಲೇ ನಿನ್ ಮುಖದ ಮೇಲೆ ಹೊಡಿಬೇಕಾಗಿತ್ತು, ಹೊಡಿಲಿಲ್ಲ ನೋಡು. ಅದಕ್ಕೆ ನನ್ ಎಲ್ಲ ಶಿಕ್ಷೆಗೂ ಸಿದ್ಧ. ನನ್ ಮೇಲೆ ಚಾಲೆಂಜ್ ಮಾಡ್ತೀಯಾ? ನಿನ್ನ ಇವತ್ತು ಮೈ ಮೇಲೆ ಪ್ರಜ್ಞೆ ಇದೆಯಾ ನಿಮ್ಗೆ? ನೀವು ಯಾರ ಮೇಲೆ ಕೈ ಮಾಡಕ್ ಹೊರಟಿದ್ದೀರಾ ಹೇಳಿ? ನಿಮ್ಮನ್ನ ಹೆತ್ತ ತಾಯಿ ರೀ ಇವರು. ತಾಯಿ ಎಲ್ಲ ಇವಳು, ನಾನ್ ಮಾಡಿದ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಲು. ಇವಳು ಇವತ್ತು ಉಳ್ಸಲ್ಲ ರೀ. ಇರು ಸೌಭಾಗ್ಯ, ಇವನು ಅಂಜಲಿ ಮೇಲೆ ದ್ವೇಷ ಸಾಧಿಸಕ್ ಹೊರಟಿದ್ದಾನೆ, ನಿನಗ್ ನನ್ ಮೇಲೆ ತಾನೇ ಕೋಪ? ಏನ್ ಮಾಡ್ತೀಯೋ ಮಾಡು, ಅದೇನ್ ಮಾಡ್ತೀಯೋ ಮಾಡು, ನಾನು ಸಿದ್ಧವಾಗಿದ್ದೀನಿ. ನನ್ ಮೊಮ್ಮಗಳ ಜೀವನ ಹಾಳು ಮಾಡಕ್ ಬಂದಿರೋ ನೀನು? ಉದ್ಧಾರ ಆಗೋದಿಲ್ಲ, ಖಂಡಿತ ಉದ್ಧಾರ ಆಗೋದಿಲ್ಲ. ನಾನ್ ಹೇಳಿದೀನಿ ಅಂತಂದ್ರೆ ನಿನ್ ತಲೆ ಮೇಲೆ ಸ್ವಾಮಿನೇ ಹೇಳಿದಾನೆ ಅಂತ ತಿಳ್ಕೋ. ಯಾರ ಶಾಪ ಫಲಸತ್ತೋ ಇಲ್ವೋ, ಆದ್ರೆ ಹೆತ್ತ ತಾಯಿ ಶಾಪ ಯಾವತ್ತೂ ಸುಳ್ಳಾಗೋಲ್ಲ. ತಿಳ್ಕೋ ಅತ್ತೆ. ಪ್ಲೀಸ್ ಅತ್ತೆ, ಹೀಗೆಲ್ಲ ಮಾತಾಡ್ಬೇಡಿ. ಈಗಾಗ್ಲೇ ಇವ್ರು ಹೊತ್ಕೊಂಡಿರೋ ಪಾಪಗಳೇ ಬೇಕಾದಷ್ಟಿದೆ. ಹೆತ್ತ ತಾಯಿ ನೀವು, ಹೀಗೆಲ್ಲ ಶಾಪ ಹಾಕ್ಬೇಡಿ ಅತ್ತೆ, ಪ್ಲೀಸ್. ಅವಳೇನೆ ಶಾಪ ಹಾಕೋದು, ಮೋಸಗಾರ್ತಿ ಇವಳು. ಮಾತಾಡಕ್ ಬಿಟ್ಟಿರೋದೇ ನನ್ನ ತಪ್ಪು. ನಾನು ಹೊರಗಡೆ ಶತ್ರುನ ಮಾತ್ರ ನೋಡ್ತಾ ಇದ್ದೆ, ಒಳಗಿರೋ ಶತ್ರುನ ನಾನು ಗಮನಿಸ್ಲೇ ಇಲ್ಲ. ನನಗ್ ದುಡ್ಡು ಕೊಡೋಕು ಇವಳೇ ಕಾರಣ ಅನ್ಸುತ್ತೆ. ಏನೋ ವ್ಯವಹಾರ ಮಾಡಿದಾಳೆ ಇವಳು. ಈಗ ನೀನ್ ಏನ್ ಬೇಕಾದ್ರೂ ಅನ್ನ. ನಾನ್ ಇಲ್ಲಿವರೆಗೂ ನಿನ್ನಿಂದ ನನ್ನ ಮೊಮ್ಮಗಳಿಗೆ ತೊಂದರೆ ಆಗ್ಬಾರ್ದು ಅಂತ ಕಾಪಾಡಿದ್ದೀನಿ. ನನ್ನ ಶ್ರಮ ಮುಗೀತು, ಇನ್ನು ನನ್ಗೆ ಯಾರ ಭಯನೂ ಇಲ್ಲ. ಒಳ್ಳೆ ಕಡೆ ಸೇರಿದಾಳೆ, ಅವಳು ಚೆನ್ನಾಗಿರ್ತಾಳೆ. ಇಲ್ಲ, ಇದನ್ನ ಸಹಿಸಕ್ಕಾಗೋದಿಲ್ಲ. ನಿನ್ ರಕ್ತ ಕುಡಿಯೋದೇ ಇವತ್ತು. ನನ್ನನ್ನು ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ಅವಳು ಸುದ್ದಿಗೆ ಹೋದ್ರೆ ನೀನ್ ಖಂಡಿತ ಉಳಿಯಲ್ಲ, ತಿಳ್ಕೊ. ಹೆತ್ತ ತಾಯಿಯಾಗಿ ನಾನು ನಿನಗೆ ಈ ಮಾತು ಹೇಳ್ತಾ ಇದ್ದೀನಿ.
ನೀನ್ ಕೆಟ್ಟದನ್ನ ಮಾಡೋದನ್ನ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಸರ್ವನಾಶ ಆಗೋಗ್ತೀಯ. ನಿಮ್ ಕೋಪ ಅಂಜಲಿ ಮೇಲ್ ತಾನೆ? ಒಂದ್ ನಿಮಿಷ, ನಾನ್ ಮಾತಾಡ್ಬೇಕು ನಿಮ್ ಹತ್ರ. ಬನ್ನಿ ಒಳಗೆ ಬನ್ರಿ, ನಡೀರಿ.